ರಾಜ್ಯದಲ್ಲಿ ಕಾಂಗ್ರೆಸ್ ವಾತಾವರಣ ಹೆಂಗಿದೆ ಸರ್? ಬಹಳ ಚೆನ್ನಾಗಿದೆ. ನಾನು ಹೇಳಿದೆಲ್ಲ ಮಾತಾಡುವಾಗ 100ಕ್ಕೆ 100 ನಾವು ಸರ್ಕಾರ ಮಾಡ್ತೀವಿ ಅನ್ನೋ ವಿಶ್ವಾಸ ಇದೆ. ನಾನು ಎಲ್ಲ ಸರ್ವೆಗಳು ಕೂಡ ನಮಗೆ ಮುಂದೆ ಕೇತಿದ್ದಾರೆ. ನಾವೇ ಮುಂದೆ ಇದ್ದೀವಿ, ಪ್ರತಿ ಸರ್ವೆಯಲ್ಲಿ ನಾವೇ ಮುಂದೆ ಇದ್ದೀವಿ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಇದೆ ಒಲಿವಿದೆ ಅಂತ ಹೇಳಿ. ಅದರಿಂದ ಎಲ್ಲಿ ನಾವು ಪ್ರಜಾಧ್ವನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದನೆ, ಬೇರೆ ಬೇರೆ ನಮ್ಮ ಮುಖಂಡರುಗಳು ಭಾಗವಹಿಸಿದ್ದಾರೆ. ನೀವು ಅಲ್ಲೆಲ್ಲ ಓದಾಗ ಜನರ ರಿಯಾಕ್ಷನ್ ಗೊತ್ತಾಗುತ್ತೆ. ನಮಗಿರೋಂಥ ಪೊಲಿಟಿಕಲ್ ಅನುಭವ ಏನಪ್ಪ ಅಂದರೆ ಎಷ್ಟು ಜನ ನಿಮ್ಮ ಹತ್ರ ಬರ್ತಾರೆ ಆಗಲೇ ನಿಮಗೆ ಗೊತ್ತಾಗ್ತದೆ ಹೌದು ಇವರು ನಮ್ಮನ್ನು ಅಪೇಕ್ಷೆ ಪಡ್ತಾರೆ. ಹಾಗಾಗಿ ನಮಗೆ ವಿಶ್ವಾಸ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಬರಲಿ ಬರ್ತೀವಿ, ನಾವು ಸಂಪೂರ್ಣವಾಗಿ ಬರ್ತೀವಿ. 113 ಸೀಟ್ ಬೇಕು, ಸರ್ ಈ ಸರಿ ಕಾಂಗ್ರೆಸ್ ಸಂಪೂರ್ಣ ಅಧಿಕಾರಕ್ಕೆ ಬಂದ್ರೆ ದಲಿತ ಮುಖ್ಯಮಂತ್ರಿಯನ್ನ ಕಾಣಬಹುದಾ? ನಮ್ಮಲ್ಲಿ ಆ ಪ್ರಶ್ನೆ ಇಲ್ಲ. ನಮ್ಗೆ ಜಾತಿ ಆಧಾರದ ಮೇಲೆ ಮುಖ್ಯಮಂತ್ರಿ ಮಾಡಲ್ಲ. ನಮ್ಮಲ್ಲಿ ಆ ಸಂದರ್ಭಕ್ಕೆ ಯಾರು ಸಮರ್ಥರಿದ್ದಾರೆ, ಯಾರು ಪಕ್ಷವನ್ನ ಪಕ್ಷದ ಧ್ಯೇಯೋದ್ದೇಶಗಳನ್ನ ನಡೆಸ್ತಕ್ಕಂತ ಸಾಮರ್ಥ್ಯ ಇದೆ ನಮ್ಮ ಪಕ್ಷದಲ್ಲಿ ಅನ್ನೋದನ್ನ ನೋಡಿ ಆರಿಸ್ತಾರೆ. ದಲಿತರು ಈ ಜಾತಿಯವರು ಆ ಜಾತಿಯವರು ಅಂತ ಮಾಡೋದಿಲ್ಲ. ಕಾಂಗ್ರೆಸ್ನಲ್ಲಿ ಆ ಥರ ಇಲ್ಲವೇ ಇಲ್ಲ ವ್ಯವಸ್ಥೆ. ಆಕ್ಸಿಡೆಂಟಲಿ ಯಾರಾದರೂ ಆ ಸಮುದಾಯಕ್ಕೆ ಸೇರಿರೋರಾದರೆ ಆಗ್ಬೋದು. ನಿಮ್ಗೆ ಆಸೆ ಇದೆ ರಾಜಕೀಯ ಆಕ್ಟ್ ಮಾಡ್ತಾ ಇದ್ದೀನಿ? ರಾಜಕೀಯ ಆಕ್ಟ್ ಮಾಡ್ತಾ ಇದ್ದೀನಿ ಸರ್. ಈಗ ಲಾಸ್ಟ್ ಟೈಮಲ್ಲಿ ದಲಿತ ಜನಕ್ಕೆ ಆಸೆ ಇದೆ ನಮ್ಮ ಪಕ್ಷದಲ್ಲಿ. ಈಗ ಲಾಸ್ಟ್ ಟೈಮಲ್ಲಿ ದಲಿತ ಮುಖ್ಯಮಂತ್ರಿ ಕೂಗು ಜಾಸ್ತಿ ಬಂದಿತ್ತು, ನಿಮಗೆ ಹತ್ತಿರಕ್ಕೆ ಬಂದು ವಾಪಸ್ ಹೋಯ್ತು. ಹಾಗಾಗಿ ಈ ಬಾರಿ ಏನಾದರೂ ನಿಮ್ಮನ್ನ ನಾವು ನೋಡಬಹುದ ಮುಖ್ಯಮಂತ್ರಿ? ಏನು ಬಂದು ಬಂದಿತ್ತು ಹೋಗಿತ್ತು ಅವೆಲ್ಲ ನಮ್ಗೆ ಗೊತ್ತಿಲ್ಲ, ನನಗ ಅದೆಲ್ಲ ಮಾಹಿತಿ ಇಲ್ಲ. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಅಧಿಕಾರಕ್ಕೆ ಬಂದಾದ್ಮೇಲೆ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಾವು ಯಾರು ತೀರ್ಮಾನ ಮಾಡೋದಿಲ್ಲ, ಅವ್ರು ಯಾರನ್ನ ಮಾಡ್ತಾರೋ ಅವ್ರನ್ನ ನಾವು ವಿಶ್ವಾಸ ಇಟ್ಟು ಒಪ್ಕೊಳ್ತೀವಿ. ನಮ್ಮ ತುಮಕೂರು ಜಿಲ್ಲೆನ ಬರೀ ನಾವು ಮಿನಿಸ್ಟರ್ ಕಾಣೋದೇ ಆಯ್ತು, ಸಿ ಎಂ ಕಾಣಲಿಲ್ಲ. ಜಿಲ್ಲೆ ಜನದಾಸೆ ನಮ್ಮ ಜಿಲ್ಲೆನಲ್ಲಿ ಒಬ್ಬ ಸಿ ಎಂ ಆಗಲ್ಲ, ಯಾಕೋ ನೀವು ಮುನ್ನುಗ್ತಿಲ್ಲ ಅಂತ ಜನ ಹೇಳ್ತಾರೆ. ಹೇಳ್ತಾರೆ ನಾವು ಮೊದಲು ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು, ನಮ್ಮ ಪರ್ಪಸ್ ಅದೇ. ಆಮೇಲೆ ನಾವು ಅವ್ರಿಗೆ ಬಿಟ್ಬಿಡ್ತೀವಿ, ಒಟ್ಟಾರೆ ಚುನಾವಣೆ ಯಾರಿಗೆ ತೀರ್ಮಾನ ಮಾಡ್ತಾರೋ ಅವ್ರನ್ನ ಒಪ್ಕೊಳ್ತೀವಿ. ಚುನಾವಣೆ ಮುಗಿಯೋವರೆಗೂ ಇದ್ರ ಬಗ್ಗೆ ಎಲ್ಲೋ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀರಾ? ಅಂದ್ರೆ ನಮಗೆ ಖಂಡಿತವಾಗಿ ನಾವು ಪಕ್ಷದಲ್ಲಿ ತೀರ್ಮಾನ ಹೈಕಮಾಂಡ್ ಮಾಡೋದಷ್ಟೇ, ಬೇರೆ ಮಾತೇ ಸರ್. ನಾನೊಬ್ಬನೇ ಇಲ್ಲಿ ಕೂತ್ಕೊಂಡು ಹನುಮಂತಪುರದಲ್ಲಿ ತೀರ್ಮಾನ ಮಾಡೋದಾಗ ಆಸೆ ಎಲ್ಲರಿಗೂ ಇರುತ್ತೆ, ಆಸೆ ಎಲ್ಲರಿಗೂ ಇರ್ತದೆ. ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ಗಿವನ್ ಎನ್ ಆಪರ್ಚುನಿಟಿ ಐ ವಿಲ್ ಆಲ್ಸೋ ಬಿ ಎ ಪಾರ್ಟ್ ಆಫ್ ಇಟ್ ಅಂತ ಹೇಳಿ. ಸರ್ ಈಗ JDS ಪಕ್ಷದವರು 123 ಸೀಟ್ ಗೆದ್ದೆ ಗೆಲ್ತೀವಿ ಅಂತ ಹೇಳ್ತಾರಲ್ಲ ಸರ್, JDS ಪಕ್ಷದವರು 123 JDS ನವರು 123 ಗೆದ್ದೆ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅವರದು ಒಂದು ಪಕ್ಷ, ರೀಜನಲ್ ಪಾರ್ಟಿ, ಅವ್ರಿಗೆ ಆದಂತ ಕ್ಯಾಲ್ಕುಲೇಷನ್ಸ್ ಮತ್ತೆ ಅವ್ರಿಗೆ ಆದಂತ ಬದ್ಧತೆಗಳು ಅವೆಲ್ಲ ಇರ್ಬೋದು. ಇಲ್ಲ ಅಂತ ನಾನು ಅವ್ರನ್ನ ಟೀಕೆ ಮಾಡಕ್ಕೆ ಹೋಗಿ, ಮೊದಲು 124 ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನು ಹಾಕಿದ್ರೆ ಅವರು ಅದರಲ್ಲಿ ಅದೇ ಒಂದು ಸಾಧನೆ. 224 ಕ್ಯಾಂಡಿಡೇಟ್ ಹಾಕ್ಬೇಕಲ್ಲ, ನಾವು 120 ಬರಬೇಕಾದ್ರೆ ನಾವು 224 ಕ್ಯಾಂಡಿಡೇಟ್ ಹಾಕ್ಬೇಕಲ್ಲ. ನಾವೀಗ ಹಾಕ್ತಿದ್ದೀವಿ ಕಾಂಗ್ರೆಸ್ನಲ್ಲಿ 224 ಹಾಕ್ತೀವಿ, ಹೋಪಿಂಗ್ ವಿ ವಿಲ್ ಗೆಟ್ 120 or 130 ಅಂತ ನಾವು ಹಾಕ್ತೀವಿ. ಅವರು ಅದನ್ನ ಮಾಡಲಿ ಮೊದಲು. ಜನತಾ ದಳದವರು 124 ಸೀಟ್ ಬರಬೇಕಂದ್ರೆ 224 ಕ್ಯಾಂಡಿಡೇಟ್ ಹಾಕಿ ಅಂತ ನನ್ನ ರಿಕ್ವೆಸ್ಟ್ ಅವ್ರಿಗೆ. ಜಿಲ್ಲೆನಲ್ಲಿ ಜಿಲ್ಲೆನಲ್ಲಿ ಕಾಂಗ್ರೆಸ್ ನಲ್ಲಿ ಏನು ಟಿಕೆಟ್ಗಾಗಿ ಗೊಂದಲಗಳು ಇಲ್ಲ? ಇಲ್ಲ, ಏನಿಲ್ಲ. ಅರ್ಜಿ ಹಾಕಿದ್ದಾರೆ, ನಮ್ಮ ಸ್ಕ್ರೀನಿಂಗ್ ಕಮಿಟಿ ಇದೆ, ಆಮೇಲೆ ನಮ್ಮ PEC ಪ್ರದೇಶ ಎಲೆಕ್ಷನ್ ಕಮಿಟಿ ಆಲ್ರೆಡಿ ಸ್ಕ್ರೀನ್ ಮಾಡಿಬಿಟ್ಟಿದ್ದಾರೆ. ಅದನ್ನ ಇವಾಗ ಸ್ಕ್ರೀನಿಂಗ್ ಕಮಿಟಿ ಮುಂದೆ ಇಡ್ತಾರೆ, ತೀರ್ಮಾನ ಆಗುತ್ತೆ. ತೊಂದರೆ ಯಾಕೆ?